ನಮ್ಮ ತಾಕತ್ ಇದ್ದಿದ್ದಕ್ಕೆ ಅವ್ರು ಬಿಟ್ಟು ಬಿಡಿಸ್ದು ತೋರಿಸ್ದವಲ್ಲ ಕಾಯ್ರಿ ಯಾಕೆಂದ್ರೆ ನಿಮ್ಮ ಶಾಸಕರಿಗೆ ನಿಮ್ಮ ಮೇಲೇನೆ ಅಭಿವೃದ್ಧಿ ಮಾಡೋದ್ರಲ್ಲಿ ಇವರು ಅಯೋಗ್ಯರು ಅಂತ ಅಂದ್ಕೊಂಡು 17 ಜನ ಬಂದ್ರು ಸರ್ಕಾರ ಬಿದ್ದೋಯ್ತು ಇನ್ನು ಈ ಸರ್ಕಾರ ಬಂದ 3 ತಿಂಗಳಾಗಿಲ್ಲ ಆಗಲೇ ಅಸಮಾಧಾನ ಡಿಸಿಪ್ಲಿನರಿ ಪಾರ್ಟಿ ನಮ್ದು ಅಂತ ಹೇಳ್ತಾರೆ ನಾನು ಅದಕ್ಕೋಸ್ಕರ ಹೇಳಿದೆ ಪ್ರಿಯಾಂಕಾ ಖರ್ಗೆವರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಪಾರ್ಲಿಮೆಂಟಿನ ಹಿಂದೆ ಮುಂದೆ ನೋಡಿ ಈ ಸರ್ಕಾರ ಇರಲ್ಲ ಏನು ಸಂತೋಷ್ ಹೆಸರು ಹೇಳಿದ್ರೆ ಯಾಕೆ ಹೇಳಲ್ಲ ಅವರು ಅವ್ರು ಕೇಳಿದ್ರು ಅದಕ್ಕೆ ಹೇಳಿದ್ರೆ ನಾನು ಹೇಳ್ತೀನಲ್ಲ ನಮ್ಮದೊಂದು ಕುಟುಂಬ ಭಾರತೀಯ ಜನತಾ ಪಾರ್ಟಿ ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಅದನ್ನು ಬಗೆಹರಿಸ್ಕೋತೀವಿ ಅವ್ರ ಹೆಸರು ಹೇಳಲ್ಲ ಯಾಕೆ ಹೇಳಲ್ಲ ಹಾಗಾರೆ ಅದಕ್ಕೆಪ್ಪ ನೋಟಿಸಿಗೆ ಉತ್ತರ ಕೊಡಲ್ಲ ಅಂತ ಅಂದಾಗ ಅವ್ರ ಮಾತು ಯಾಕೆ ಬೆಲೆ ಕೊಡಲಿ ನಾನು ರಾಜ್ಯ ಸಮಿತಿ ತಗೊಂಡಂಥ ತೀರ್ಮಾನಕ್ಕೆ ನಾನು ಬದ್ಧ ಅವ್ರು ಉತ್ತರ ಕೊಡಲ್ಲ ಅಂತಂದರೆ ಅದಕ್ಕೆ ಯಾರು ನೋಡ್ಕೋಬೋದು ಉತ್ತರ ಕೊಡಬೇಕು ಉತ್ತರ ಕೊಡ್ಕೋತಾರೆ ನೋಟಿಸ್ ಕೊಟ್ಟಿರೋಂಥ ವ್ಯಕ್ತಿ ಬಗ್ಗೆ ನಾನ್ಯಾಕ್ರಿ ಮಾತಾಡಲಿ ಅವ್ರು ಯಾರ ಬಗ್ಗೆ ಪ್ರಪಂಚದ ವಿಚಾರ ಮಾತಾಡಲಿ ನನಗೇನು ಸಂಬಂಧ ನನ್ನ ಪಕ್ಷಕ್ಕೆ ನೋಟಿಸ್ ಕೊಟ್ಟಿರೋಂಥ ಸಂದರ್ಭ ಉತ್ತರ ಕೊಟ್ಟಿಲ್ಲ ಆ ವ್ಯಕ್ತಿಗೆ ಉತ್ತರ ಕೊಡ್ತಿರೋದಕ್ಕೋಸ್ಕರ ಅದಕ್ಕೆ ನನಗೆ ಸಂಬಂಧ ಇಲ್ಲ ಅದಕ್ಕೆ ಅವನು ಹೇಳಿದ್ದಕ್ಕೆಲ್ಲ ನಾನು ಉತ್ತರ ಕೊಡಲ್ಲ ಅಲ್ಲ ಯಾರು ಪರವಾಗಿ ಮಾಡಲಿ ನನ್ನ ಪರವಾಗಿ ನನ್ನ ಪಕ್ಷ ಇದೆ ನನ್ನ ಪಕ್ಷ ಏನು ಹೇಳುತ್ತೋ ಅದು ನಾನು ಕೇಳ್ತೀನಿ ರೇಣುಕಾಚಾರ್ಯ ಹೇಳಿದ ಮಾತು ನಾನು ಕೇಳಲ್ಲ